ನೋಡಿ, ನಾವು 3 ತಿಂಗಳಿಂದನೇ ಸಿದ್ಧತೆ ಆಗಿದ್ದೀವಿ. ಬಿಜೆಪಿ ಅವರು, ಗೌರ್ಮೆಂಟ್ ಅವರು ಅವರೆಲ್ಲ ಕಾರ್ಯಕ್ರಮನ, ಸರ್ಕಾರಿ ಕಾರ್ಯಕ್ರಮ, ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟು, ಪೇಪರ್ ಅಡ್ವರ್ಟೈಸ್ಮೆಂಟು ಎಲ್ಲ ಮುಗಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಅನುಕೂಲಕ್ಕೆ ಅವರು ಚುನಾವಣೆ ಮಾಡ್ತಾ ಇದ್ದಾರೆ. ಡೇಟು ನಮ್ಮ 3 ತಿಂಗಳಿಂದನೇ ನಾವು ರೆಡಿದ್ದೀವಿ. 3 ತಿಂಗಳಿಂದನೇ ನಾವು ರೆಡಿದ್ದೀವಿ. ಎಷ್ಟು ಜಲ್ದಿ ಚುನಾವಣೆ ಘೋಷಣೆ ಮಾಡ್ತದೋ ಅಷ್ಟು ಜಲ್ದಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು. ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಅನೌನ್ಸ್ಮೆಂಟ್ ಮಾಡಬೇಕು, ಕೋಡ್ ಆಫ್ ಇವೆಂಟ್ ಬರಬೇಕು. ಸರ್ಕಾರ ಏನು ಅಧಿಕಾರನ, ಮಿಷಿನನ್ನ ಎಷ್ಟು ದುರ್ಬಳಕೆ ಮಾಡ್ಕೋಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಕಾನೂನು ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಈ ರಿಸರ್ವೇಷನ್ ಕೋರ್ಟ್ದಲ್ಲಿ ಆಕ್ರೋಶ ಹೆಂಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಾಗಿದ್ದಂಥ ಯಡಿಯೂರಪ್ಪನವರ ಸ್ವಂತ ಊರಿನಲ್ಲೇ ಅವ್ರ ಜನನೇ, ಅವರ ಬೆಂಬಲವಾಗಿ ನಿಂತಂಥ ಸಮಾಜಗಳೇ ಯಾವ ರೀತಿ ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ನೀವೇ ಕಣ್ಣಲ್ಲಿ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೀವು ನೋಡಿದ್ದೀರಿ. ಸೊ ಯಾರಿಗೂ ಕೂಡ ಸಮಾಜ ಇಲ್ಲ. ಒಂದು ಸಮಾಜಕ್ಕೆ ತೊಂದರೆ ಕೊಟ್ಬಿಟ್ಟು ಸಂವಿಧಾನದ ವಿರುದ್ಧವಾಗಿ ಮಾಡ್ತಾ ಇರೋದು ಯಾವುದು ಕೂಡ ಕೋರ್ಟ್ಗಳಲ್ಲಿ ಹೋದ್ರೆ ಯಾವುದು ನಿಲ್ಲುವುದಿಲ್ಲ. ಆದರೂ ಅವ್ರದ್ದು ಏನು ಬೇಕಾದ್ರೂ ಮಾಡಲಿ, ನಾವು ಅವ್ರು ಏನು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಸರಿ ಮಾಡ್ತೀವಿ. ವಿ ವಿಲ್ ಸೆಟ್ ಇಟ್ ರೈಟ್. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸರ್ವರಿಗೂ ಸಮಬಾಳು ಸಮಪಾಳು. ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು, ಅವ್ರ ಶಕ್ತಿ ಕೊಡಬೇಕು. ಇವರು ಹೊಸದಾಗಿ ಲಾಸ್ಟ್ ಡೇ ಆಫ್ ದಿ ಎಲೆಕ್ಷನ್ನು ಮನೆ ಆಸ್ತಿನ ಹಂಚ್ಕೊಂಡಂಗೆ ಇವ್ರು ಹಂಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದೆಲ್ಲ ಆಗೋದಿಲ್ಲ. ಕೊನೆಗೇನೂ ಆಗಲಿಲ್ಲ ಅಂತೇಳಿ ಕೊನೆ ದಿನ ಎಲ್ಲಿದೆ ರೀ? ಯಾವುದಾದ್ರು ರಿಪೋರ್ಟ್ ಇದೆ ಅದೆಲ್ಲ ಚೆಕ್ ಬಿಡಿ. ನಿಮ್ಮ ಓ ಬಿ ಸಿ ರಿಪೋರ್ಟ್ ಇರ್ಬೋದು, ಪರಿಶಿಷ್ಟ ಜಾತಿ ರಿಪೋರ್ಟ್ ಇರ್ಬೋದು, ಪರಿಶಿಷ್ಟ ಪಂಗಡ ರಿಪೋರ್ಟ್ ಇರ್ಬೋದು, ಎಲ್ಲ ರಿಪೋರ್ಟ್ಸ್ನು ತೆಗೆದು ಇಡಿ, ಜನದ ಮುಂದೆ ಇಡಿ. ನೀವು ಜನದ ಮುಂದೆ ಇಡಿ. ನೀವು ಜನ ಮುಂದೆ ಯಾಕೆ ಇಟ್ಟಿಲ್ಲ? ಈಗ ನಾವು ಸದಾಶಿವ ಇದು ಕಮಿಟಿನ ಮಾಡಿದವ್ರು, ನಾವು ಮಾಡಿದವ್ರು ಸದಾಶಿವ ಎಸ್ ಎಂ ಕೃಷ್ಣ ಅವ್ರ ಟೈಮಲ್ಲಿ ನಾವೇ ಆ ಸದಾಶಿವ ಕಮಿಟಿ ಮಾಡಬೇಕು, ನಾವೇನು ಮಾಡಬಾರ್ದು ಅಂತಲ್ಲ. ಆವತ್ತಿನ ಕಾಲದಲ್ಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ಇವತ್ತು ನಾನು ಹೇಳ್ತಾ ಇದ್ದೀನಿ, ತೆಗೆದಿಡಿ ಅದನ್ನು. ತೆಗೆದಿಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೋ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಅವ್ರಿಗೆ. ಬೇರೆ ಈಗ ಏನು ಅವ್ರೇನು ಭಾಗ ಮಾಡಿದಾರಲ್ಲ, ಎಲ್ಲಿ ಯಾವ ಆಧಾರದ ಮೇಲೆ ಈ ರೀತಿ ಮಾಡಿದ್ವಿ ಅಂತ ಜಸ್ಟ್ ತೋರಿಸ್ಲಿ ನಮಗೆ. ಎಲ್ಲರೂ ಪಾಪ ಅವ್ರಿಗೆ ಹೋರಾಟ ಮಾಡಿದವ್ರಿಗೆ ನಾನು ತಪ್ಪು ಅಂತಲ್ಲ. ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಅವ್ರ ಶಕ್ತಿ ಸಿಗಬೇಕು. ಬಟ್ ಬೇರೆಯವ್ರಿಗೆ ತೊಂದರೆ ಕೊಟ್ಬಿಟ್ಟು ಮಾಡೋದಿದೆಯಲ್ಲ, ಇದು ಹೊಸ ಕ್ರಿಯೇಷನ್ ಇದೆಯಲ್ಲ. ಈಗ ಯಾವುದಾದ್ರು ವಿದ್ಯಾಕ್ಕಾಗಲಿ, ಎಜುಕೇಷನ್ಗಾಗಲಿ, ರಾಜಕೀಯವಾಗಲಿ, ಆರ್ಥಿಕವಾಗಿ ಏನಾದ್ರು ಮಾಡೋಕ್ಕೆ ಸಾಧ್ಯನಾ? ಎಲ್ಲ ಗೊಂದಲ ಮಾಡಿ ಇಟ್ಬಿಟ್ಟಿದ್ದಾರೆ. ಜೇನ್ಗೂಡಿಗೆ ಕೈ ಹಾಕಿದೀವಿ ಅಂತ, ಜೇನ್ಗಲ್ಲ ಕಡ್ಜಕ್ಕೆ ಕೈ ಹಾಕಿರೋದು. ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.